ಮಾಡ್ತಿರೋರು. ಸೊ ಇವರು ಫಸ್ಟ್ ಕ್ಯಾಂಡಿಡೇಟ್ ಆಗಿರ್ತಾರೆ. ಅಂಡ್ ಸೆಕೆಂಡ್ ಕ್ಯಾಂಡಿಡೇಟ್ ನವನೀತ್ ಅಂತ ಹೇಳಿ. ಸೊ ಇವರು ಆಪರೇಷನ್ ಡಿಪಾರ್ಟ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ. ಅಂಡ್ ಇವರು ಇಂಟರ್ವ್ಯೂವರ್ ಆಗಿರ್ತಾರೆ. ಸೊ ಫಲಪ್ಪ ಅಂತ ಹೇಳಿ, ಇವರು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಹಾಸ್ಪಿಟಲ್. ಸೊ ನಾನು ಥರ್ಡ್ ಕ್ಯಾಂಡಿಡೇಟ್ ಆಗಿರ್ತೇನೆ. ನನ್ನ ಹೆಸರು ವಿನಾಯಕ್ ಅಂತ ಹೇಳಿ, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಹಾಸ್ಪಿಟಲ್. ಸೊ ಹೇಳಿದಾಗೆ ಇದು ಇಂಟರ್ವ್ಯೂ ಪ್ರೊಸೆಸ್ ಇರುತ್ತೆ, ಸಂದರ್ಶನ. ಸೊ ಸಂದರ್ಶನ ಸರ್, ಥ್ಯಾಂಕ್ ಯು. ಸರ್ ಬನ್ನಿ, ಗುಡ್ ಮಾರ್ನಿಂಗ್ ಸರ್. ಓಕೆ ಸರ್, ಇಂಟರ್ವ್ಯೂನ ಟಫ್ ಇರುತ್ತೆ ಅನ್ಸುತ್ತೆ. ಧನ್ಯವಾದಗಳು ರೀ ಸರ್ ತಗೊಳ್ರಿ ಸರ್ ಫೈಲಾ ಹರಿ ಓಕೆ, ಏನಪ್ಪಾ ನಿನ್ನ ಹೆಸರು ಹೇಳಪ್ಪ? ಎಂ ಪಿ ರೀ ಸರ. ಎಂ ಪಿ ಇದೆಂತ ಹೆಸರು? ಮನ್ಸೂರ್ ಪಟೇಲ್ ರೀ. ನಿಮ್ಮ ಫಾದರ್ ಹೆಸರೇನಪ್ಪ? ಎಂ ಪಿ ರೀ ಸರ. ನಿಮ್ಮ ಅಪ್ಪನ ಹೆಸರು? ಹೌದ್ರಿ. ಏನಪ್ಪ ಹೆಸರು? ಮುಸ್ತಫಾ ಪಟೇಲ್ ರೀ. ನಿಮ್ದು ಊರು ಯಾವ್ದಪ್ಪ? ಎಂ ಪಿ ರೀ ಸರ. ಮಧ್ಯಪ್ರದೇಶ? ಅಲ್ರಿ, ಮರಮಣಿಪುರ. ಸರಿ ಸರಿ, ಎಂ ಪಿ ರೀ ಎಂ ಪಿ. ಇದೆಂತ ಕೋರ್ಸ್ ಮಾರೆ? ನಾನು ಇಲ್ಲೂ ಕೇಳಲ್ಲ. ಏ ಮೆಟ್ರಿಕ್ ಪಾಸ್ ರೀ. ಮೆಟ್ರಿಕ್ ಪಾಸ್? ಸರಿ ಸರಿ, ಈ ಕೆಲಸ ಎದಕ್ಕೆ ಬಾ ನಿಮ್ಗೆ. ಎಂ ಪಿ ರೀ ಸರ. ಇದೆಂತದ್ದು ರೀಸನ್ ಏನ್ ಹೇಳ? ಮನಿ ಪ್ರಾಬ್ಲಮ್ ರೀ ಸರ, ಮನಿ ಪ್ರಾಬ್ಲಮ್. ಓಕೆ ಓಕೆಪ್ಪ, ನಿಮ್ ಪರ್ಸನಾಲಿಟಿನ ಎಕ್ಸ್ಪ್ಲೈನ್ ಮಾಡಪ್ಪ. ಎಂ ಪಿ ರೀ ಸರ. ಓಕೋ, ನಿನ್ ಪರ್ಸನಾಲಿಟಿ ಕೂಡ ಎಂ ಪಿನಾ? ಹ್ಞೂ ರೀ. ಏನ್ ಹೇಳು? ಮೈಂಡ್ ಬ್ಲೋಯಿಂಗ್ ಪರ್ಸನಾಲಿಟಿ ರೀ. ಇದು ಮಾತ್ರ ಖರೆ ಹೇಳಿ ನೋಡಿ. ಹ್ಞೂ, ನಿನ್ ಮಾತ್ ಕೇಳಿ ನಾನ್ ನಿನ್ ತಲೆ ಹಾಕ ಆಗ್ಬಿಡ. ಹೌದ್ರಿ, ನಿನ್ ಮಾತ್ ಕೇಳಿ ನನ್ ಮೈಂಡ್ ಬ್ಲೋ ಆಗ್ತದೆ. ಸರ ಆ ರೆಸಿ ಮಿಟ್ಟ ನಾ ಹೊರ ವೇಟ್ ಮಾಡ, ಬರ್ತೀನಿ. ಹೌದ್ರಿ, ನಾನ್ ಹೇಳೋದು ಇನ್ನೊಂದು ಕ್ಯಾಂಡಿಡೇಟ್ ತರಿಬೇಡ. ಹ್ಞೂ ಎಂ ಪಿ ರೀ ಸರ. ಇವಾಗ ಇನ್ನೇನ್ ಎಂ ಪಿ? ಮೈ ಪರ್ಫಾರ್ಮೆನ್ಸ್ ರೀ. ಓ, ನಿಮ್ ಪರ್ಫಾರ್ಮೆನ್ಸ್ ಬಗ್ಗೆ ರಿವ್ಯೂ ಕೊಡ್ಬೇಕಂತ? ಹ್ಞೂ, ನಿಮ್ ಪರ್ಫಾರ್ಮೆನ್ಸ್ ಕೂಡ ಎಂ ಪಿ? ಎಂ ಪಿ ಅಂದ್ರೆ ಏನ್ರಿ ಸರ? ಮೆಂಟಲಿ ಪಂಕ್ಚರ್ ಮಾಡಿ ನೋಡ್ ನಾನು. ಹೌದ್ರಿ, ಎಂ ಪಿ ರೀ ಸರ. ಮೈ ಪ್ಲೆಜರ್ ರೀ, ಮೈ ಪ್ಲೆಜರ್. ಬರ್ಲ ರೀ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಏನ್ ಸರ್? ಥ್ಯಾಂಕ್ ಯು ಸರ್. ಕನ್ನಡ? ಹಾ, ಕನ್ನಡ ಇಂಗ್ಲೀಷ್ ಸರ್. ಏನಪ್ಪ ನಿನ್ನ ಹೆಸರು? ನವನೀತ್ ಕುಮಾರ್ ಸರ್. ಹೆಸರ ಹೆಸರ? ಓಕೆ. ಏನು ಅನ್ಕೊಂಡಪ್ಪ? ನಾನು ಎಂ ಟೆಕ್ ಮಾಡಿದ್ರಿ ಸರ್. ಎಂ ಟೆಕ್ ನಾನೇ ಮಾಡಿದ್ಲು, ಭಾಳ ಚೆನ್ನಾಗಿ. ಥ್ಯಾಂಕ್ ಯು. ಬುದ್ಧಿವಂತಿ ಪ್ರಶ್ನೆಗಳನ್ನು ಕೇಳ್ತೀನಿ. ಸರಿ ಸರ್. ಬಟ್ ಸಿಂಪಲ್ ಇರ್ತಾವ, ಆರಾಮ್ಸೆ. ಓಕೆ ಸರ್. ಒಂದು ಏರೋಪ್ಲೇನ್ ಆದ್ರೆ 50 ಬ್ರಿಡ್ಜ್ ಇರ್ತಾವ. ಆಯ್ತು ಸರ್. ಒಂದು ಏರೋಪ್ಲೇನ್ ಒಳಗಡೆ 50 ಬ್ರಿಡ್ಜ್ ಇರ್ತಾವ, ಅಂದ್ರೆ ಇಟಂಗಳ ಗೊತ್ತಾ? ಸರಿ ಸರ್. 50 ಇರ್ತಾವ. ನೀನು ಒಂದ್ ತಗೊಂಡು ಕೆಳಗೆ ಹೋಗ್ತೀನಿ. ಆಯ್ತು. ಈಗ ಎಷ್ಟು ಉಳಿತಾವಪ್ಪ? ಸರ್, ಇದು ವೆರಿ ಸಿಂಪಲ್ ಐತ್ರಿ, 49 ಇರ್ತಾವ ಸರ್. ಓಕೆ. ಈಗ ಆನೆ ಇರ್ತಾವ. ಆಯ್ತು ಸರ್. ಆನೆನ ಫ್ರಿಡ್ಜ್ ಇಡಬೇಕು, ಅದಕ್ಕೆ 3 ಸ್ಟೆಪ್ ಅದ. ಆ 3 ಸ್ಟೆಪ್ ಯಾವ ಹೇಳ? ಇದು ಸಿಂಪಲ್ ಐತ್ ಸರ್. ಫಸ್ಟ್ ಫ್ರಿಡ್ಜ್ ಡೋರ್ ಓಪನ್ ಮಾಡೋದು ಸರ್, ಆಮೇಲೆ ಆನೆನ ಒಳಗಿಡ್ಬೇಕು ಸರ್, ಆಮೇಲೆ ಫ್ರಿಡ್ಜ್ ಡೋರ್ ಕ್ಲೋಸ್ ಮಾಡ್ಬೇಕು ಸರ್, ಅಷ್ಟೇ. ಓಕೆ ಓಕೆ. ಈಗ ಆನೆ ಅಲ್ಲ, ಜಿಂಕೆ. ಜಿಂಕೆನ ಫ್ರಿಡ್ಜ್ ಒಳಗಿಡ್ಬೇಕು. ಬಟ್ ಈ ಸಲ 3 ಸ್ಟೆಪ್ ಅಲ್ಲ, 4 ಸ್ಟೆಪ್. ಅವ್ ಯಾವ ಸ್ಟೆಪ್ ಹೇಳ ಸರ್? ಇದು ಈಸಿ ಐತ್ ಸರ್. ಫಸ್ಟ್ ಫ್ರಿಡ್ಜ್ ಡೋರ್ ಓಪನ್ ಮಾಡೋದು ಸರ್, ಇಟ್ಟಿರೋ ಆನೆನ ಹೊರಗಿಂದ ಒಳಗೆ ತೆಗಿಬೇಕು ಸರ್.
ಆಮೇಲೆ ಜಿಂಕೆ ಒಳಗೆ ಹೋಗ್ ಸರ್, ಆಮೇಲೆ ಫ್ರಿಜ್ ಡೋರ್ ಕ್ಲೋಸ್ ಮಾಡೋಕ್ ಸರ್. ಓಕೆ ಓಕೆ, ಬಹಳ ಶಾಣೆ ಅದೇ ಹೋಗೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಕ್ವಶನ್ ಕೇಳಿ, ಈಗ ಕಾರ್ ಇರ್ತದಲ್ಲ ಸರ್, ಕಾರ್ ಒಳಗ ಸಿಂಹ ಇರ್ತದೆ, ಸಿಂಹದ್ದು ಬರ್ತಡೇ ಇರ್ತದೆ. ಓಕೆ, ಅದು ಇಡೀ ಎಲ್ಲಾ ಕಾಡಿನ ಪ್ರಾಣಿಗಳಿಗೆ ಪಾರ್ಟಿ ಕೊಡ್ತಿರ್ತದೆ. ಸೊ ಅವಾಗ ಎಲ್ಲ ಪ್ರಾಣಿಗಳು ಬರ್ತಾವ ಅಲ್ಲಿಗೆ, ಬಟ್ ಒಂದ್ ಪ್ರಾಣಿ ಮಾತ್ರ ಬರಲ್ಲ. ಅದು ಯಾವ ಪ್ರಾಣಿ ಎದಕ್ಕ ಅಂತ ಗೊತ್ತಿದ್ದ ನೆನಪು ನಿಮ್ಗೆ ಸರ್? ಇದು ಸಿಂಪಲ್ ಐತೆ, ಜಿಂಕೆ ಸರ್, ನಾನೇ ಒಳಗೆ ಇಟ್ಟಿದ್ದಲ್ಲ ಸರ್ ಫ್ರಿಜ್ ಒಳಗಡೆ. ಬಾರಿ ಶಾಣೆ ಅದಿಯೋ ನೀನ್, ಏನ್ ನಮ್ಮ ಹುಡುಗ ಒಂದ್ ಚಪ್ಪಾಳೆ ಹೊಡ್ರಪ್ಪ. ಸರಿ ಸರಿ, ಈಗ ಟ್ರಿಕ್ಕಿ ಕ್ವಶನ್ ಕೇಳ. ಒಂದ್ ಅಜ್ಜಿ ಒಂದು ರಿವರ್ ನದಿನ ದಾಟ್ತಿರ್ತಾವ, ದಾಟ್ಬೇಕು ಅಂತಿರ್ತಾವ. ಬಟ್ ಆ ನದಿ ಒಳಗಡೆ ತುಂಬಾ ಮೊಸಳೆಗಳು ಇರ್ತಾವ, ಅಂದ್ರೂ ಕೂಡ ಆ ಮುದಕ್ಕೆ ತುಂಬಾ ಸುಲಭವಾಗಿ ದಾಟ್ಬಿಡ, ಅದೆಂಗ್ ಗೊತ್ತೈತನ? ಇದು ಸಿಂಪಲ್ ಐತ್ ಸರ್, ಆ ಮುದಕ್ಕೆ ಯಾಕೆ ದಾಟ್ತಾಳೆ ಅಂದ್ರೆ ಆ ಕ್ರೊಕಡೈಲ್ಸ್ಗಳೆಲ್ಲ ಮೊಸಳೆಗಳೆಲ್ಲ ಇದಕ್ಕೆ ಹೋಗಿರ್ತಾವ ಸರ್ ಬರ್ತಡೇ ಪಾರ್ಟಿಗೆ. ಈಗೊಂದು ಕ್ವಶನ್ ಕೇಳ್ತೀನಿ, ಇದೇನಾರ ಆನ್ಸರ್ ಮಾಡಿದ್ರೆ ತಿಳ್ಕೊಂಬಿಡಿ ಜಾಬ್ ಪಕ್ಕ ನಿಮಗೆ. ನಿಜವಾಗ್ಲೂ ಸರ್? ನಿಜವಾಗ್ಲೂ ಅಷ್ಟೊಂದು ಟಫ್ ಐತ ಸರ್? ವೇಟ್. ಓಕೆ ಸರ್. ಈಗ ಆ ಮುದುಕಿಯನ್ನ ಕ್ರಾಸ್ ಮಾಡಿ ನದಿ ಕ್ರಾಸ್ ಮಾಡಿ ಹೋಗಿ ಅನ್ಕೊಂಡಿರ್ತಾಳಲ್ಲ, ಆ ಮುದುಕಿ ಸತ ಹೋಗ್ತಾವ. ಮುದುಕಿ ಸತ ಹೋಗ್ತಾವ ಎದಕ ಸರ್? ಮುಡಿನೂ ಹುಟ್ಟಿರ್ತಾಳಂತೆ ಸರ್. ಇಲ್ಲ ಮಿಸ್ಟೇಕ್ ಮಾಡಿದಿ ನೋಡ ನವನೀತ, ನೀನು ನೀನು ಏರ್ಬಳಿಂದ ಒಂದು ಬ್ರಿಕ್ ಹೋಗಿದ್ದಿಲ್ಲ, ಅದು ಆ ಮುದುಕಿ ತಲೆ ಮೇಲೆ ಬಿದ್ದು ಸತ ಹೋಗ್ಬಿಟ್ಲ ಸರ್. ತಗ ತಗ ರೆಸಿಪ್ಟ್ ತಗ ಹೊರಗ ನೋಡ ನೋಡ ಸರ್, ಹೊರಗಡೆ ಇರಪ್ಪ ಬರ್ತೀನಿ. ನನ್ ಬುದ್ಧಿಗೆ ಪರೀಕ್ಷೆ ಮಾಡ್ತೀನಿ, ಕಂಡೆ ಕೂತಿದ್ರ ನಾನು ಹೆಚ್ಚಾರ್ದೀನಿ ರೀ, ಹೆಚ್ಚಾರ್ದೀನಿ. ಹಾ, ನೆಕ್ಸ್ಟ್ ಕಂಡೆ ಆಡಚಣೆ ಆಗಿದೆ, ಕ್ಷಮಿಸಿ. ಕಮಿಂಗ್ ಸರ್, ಕಮಿಂಗ್ ಕಮಿಂಗ್. ಓಕೆ ಸರ್, ಗುಡ್ ಮಾರ್ನಿಂಗ್ ಮೇಡಮ್, ಸಾರಿ ಗುಡ್ ಮಾರ್ನಿಂಗ್ ಸರ್. ಮೇಡಮ್ ಹುಡುಗಿ ತರ ಕಾಣ್ತೀನ ನಾನು? ಅಲ್ಲ ಸರ್, ತಪ್ಪಾಸ. ಓಕೆ ಸರ್. ನಿಮ್ಮ ಮುಂದೆ ಕುಂತೇನ್ರಿ, ನನ್ನ ಹೆಸರು ವಿನಾಯಕ್ ಕೃಷ್ಣಮೂರ್ತಿ ನಾರಾಯಣ ಸ್ವಾಮಿ ಗೋವಿಂದೇಗೌಡ ಸರ್. ನನ್ನ ಕಲ್ತಿರೋದೆಲ್ಲ ಇಂಗ್ಲಿಷ್ ಒಳಗೆ ಸರ್, ಆದ್ರೆ ಇಂಗ್ಲಿಷ್ ಮಾತಾಡಕ್ ಟ್ರೈ ಮಾಡ್ತೀನಿ ಸರ್. ಬಟ್ ನನ್ನ ಬಗ್ಗೆ ಕೇಳಿದ್ರ ನೀವು, ನಂಗೆ ಟೆಕ್ನಾಲಜಿ ಮಾಡಂತ ಹೇಳ್ಬೋದು, ಟೆಕ್ನಾಲಜಿ ಬಗ್ಗೆ ಬಹಳ ಹುಚ್ಚನ್ ತರ ಥಿಂಕ್ ಮಾಡ್ತೀನಿ ಸರ್. ಬಟ್ ನಂದು ಆಸಕ್ತಿ ಎದುರಾಗೈತೆ ಅಂತ ಕೇಳಿದ್ರೆ ನಾನು ಹಾರ್ಡ್ವೇರ್ ಅಂತ ಹೇಳ್ತೀನಿ ನೋಡಿ ಸರ್. ಬಟ್ ಇದು ನಂದು ಫಸ್ಟ್ ಇಂಟರ್ವ್ಯೂ ರೀ ಸರ್. ಇಂಟರ್ವ್ಯೂ ನೋಡಿ ಸರ್, ಅದೇ ಇಂಟರ್ವ್ಯೂ. ಏನ್ ಓದಿ ನಂದೆಲ್ಲಪ್ಪ? ಎಲೆಕ್ಟ್ರಿಕಲ್ ಓದಿನ್ರಿ ಸರ್. ಎಲೆಕ್ಟ್ರಿಕಲ್ ಅಂತ ನಿನ್ನ ಎಂಟ್ರಿಗೆ ಪವರ್ ಆಫ್ ಮಾಡಿಸ್ಬಿಟ್ಟಲ್ವಾ ಸಿಂಕ್ ಮಾಡಿದ. ನೀನ್ ಏನ್ ಓದ್ಕೊಂಡಿ ಮರ? ಸರ್ ನಾನು ಇಲ್ಲೇ ಗಾಳನ್ಗುಡಿ ಐತಲ್ರಿ, ಗಾಳನ್ಗುಡಿ ಅದಾವ್ರಿ. ಹದಿನೈದು ಎಲ್ಲ ಸರ್ಕಾರಿ ಸಾಲ ಮಾಡಿನ್ರಿ. ನಾನ್ ಎಲೆಕ್ಟ್ರಿಕಲ್ ಎಲ್ಲ ಕ್ಯಾಂಬ್ರಿಜ್ ಇನ್ಸ್ಟಿಟ್ಯೂಟ್ ನಾಗ ಪಾಸ್ ಆಗಿ ಯುಕೆ ಒಳಗ್ ಪಾಸ್ ಆಗಿ ಸರ್. ಹ್ಞೂ ಸರ್. ಉತ್ತರ ಅಲ್ರಿ ಸರ್, ಉತ್ತರ ಕನ್ನಡ ಸರ್. ಸ್ಕ್ರೂ ಡ್ರೈವರ್ ಎಲ್ಲೆಲ್ಲಿ ಸಿಗತ್ತೆ ಅಲ್ಲಿ ಕೈ ಇಟ್ಟು ನಾನು ಎಲ್ಲ ಚೆಕ್ ಮಾಡ್ತೀನಿ ಸರ್. ನಾವು ಒಂಥರ ಸೈಂಟಿಸ್ಟ್ ಇದ್ದಾಗ ನೋಡಿ ಸರ್, ಹಿಡಂಗ್ ಸೈಂಟಿಸ್ಟ್ ಸರ್. ನಾನು ಸರಿ ಸರಿ ಅಪ್ಪ, ಇದು ಈಗ ಒಳಗೆ ಐನ್ಸ್ಟೀನ್ ಇದ್ದಂಗ್ ರೀ ಸರ್. ಐನ್ಸ್ಟೀನ್ ಆಗೋದಿ ಒಳಗೆ ಸರಿ. ಅಪ್ಪ ನಿಮ್ದು ವರ್ಕ್ ಎಕ್ಸ್ಪೀರಿಯನ್ಸ್ ಏನಿ ಸರ್? ನಾನು ಮೊದ್ಲ ಎಲೆಕ್ಟ್ರಿಕಲ್ ಕಂಪ್ನಿಗೆ ವರ್ಕ್ ಮಾಡ್ತಿದ್ದೆ ಸರ್. ಯಾವಾಗಾರ ಪವರ್ ಹೋಗ್ತಂದ್ರ ಎಲೆಕ್ಟ್ರಿಕಲ್ ಕಂಬ ಹಾಕಿ ಎಲ್ಲ ರಿಪೇರಿ ಮಾಡ್ತಿದ್ದೆ ನೋಡ್ರಿ ಸರ್. ಪೂರ ರಿಪೇರಿ ಮಾಡಿ ಅದೆಲ್ಲ ಪವರ್ ಬರುತ್ತಲ್ಲ ಅಲ್ಲೇ ಇರ್ತಿದ್ದೆ ಕಂಬದಾಗ. ಕಂಬದಾಗ ಇರ್ತಿದ್ದೇ ಇಲ್ಲ ಸರ್ ನಾನು. ಸೊ ಇನ್ನೂ ಎಕ್ಸ್ಪೀರಿಯನ್ಸ್ ಏನಂದ್ರ, ನಾನು ಫೇಸ್ಬುಕ್ನಾಗೆಲ್ಲ ಚಾಟ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ ನೋಡಿ ಸರ್. ಚಾಕ್ಲೇಟ್ ತಿನ್ನೋದು ಭಾಳ ಆಸಕ್ತಿ ಇದೆ ಸರ್, ಚಾಕ್ಲೇಟ್ ರ್ಯಾಪರ್ ಕಲೆಕ್ಟ್ ಮಾಡ್ತೀನಿ ನೋಡಿ ಸರ್ ಭಾಳ. ನಿಮಗೂ ಬೇಕಂದ್ರೆ ಸರ್ ಕಲೆಕ್ಟ್ ಮಾಡು, ಗಿನ್ನಿಸ್ ರೆಕಾರ್ಡ್ ಮಾಡಿ. ಮತ್ತೆ ನಮ್ ಕಂಪ್ನಿಯಾಗ ನಿಮ್ ಫ್ಯೂಚರ್ ಸೇಫ್ ಅದೇ ಅಂತೀಯಾ? ಹ್ಞೂ ಸರ್, ಯಾಕಂದ್ರೆ ಬಾಳ ಒಳ್ಳೆ ಕಂಪ್ನಿ, ಕಂಪ್ನಿ ಹೆಸರ್ನಾಗ ಇದ್ ನೋಡಿ ಸರ್, 420 ಕಂಪ್ನಿ ಅಂತ ಹೇಳಿ. ಈ ಕಂಪ್ನಿ ನಾನು ಬಾಳ ಚಲೋ ವರ್ಕ್ ಮಾಡ್ತೀನಿ ಸರ್. ನಾನು ಈ ಕಂಪ್ನಿ ಹೆಂಗ್ ಕೆಲಸ ಮಾಡ್ತೇನೆ ಅಂದ್ರೆ, ಕರೆಕ್ಟ್ ಶಾಖ ಹೊಡಿಸ್ಕೊಂಡಂಗಿಲ್ಲ ಸರ್, ಹಂಗ ಪೂರ ಎಂಡ್ ವರ್ಗ್ ಹೋಗ್ತೇನೆ ಸರ್. ಮತ್ತೆ ಹಂಗೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಸರ್.
ನಾನು ಭಾರಿ ಖುಷಿ ಪರ್ಸನ್ ರೀ ಸರ್ ಎಂತ ದುಃಖದ ಕೆಲಸ ಇರಲಿ ನಕ್ಕೊಂತ ಕೆಲಸ ಮಾಡ್ತಿದ್ದೆ ಸರ್ ಏ ಒಳ್ಳೇದಪ್ಪ ಹಿಂಗೆ ಖುಷಿ ಖುಷಿ ಆಗಿದೆ ಸರ ಅಭಿನಯ್ ಇಷ್ಟೆಲ್ಲಾ ಟ್ಯಾಲೆಂಟ್ ನೀನು ಕಂಪ್ನಿ ಹಾಕ್ಬಿಟ್ಟು ಸರ್ ಏನಾಗ್ತಂದ್ರ ಲಾಸ್ಟ್ ಕಂಪ್ನಿ ಬೇರೆ ಕಡೆ ಶಿಫ್ಟ್ ಆಗ್ತೀವಿ ಸರ್ ಬಟ್ ನನಗೆ ಹೇಳಿ ಅವ್ರು ಎಲ್ಲಿ ಶಿಫ್ಟ್ ಆಗ್ಯಾರ ಅಂತ ಅದಕ್ಕೆ ಹೋಗ್ಲಿಲ್ಲ ನಾನು ಸರಿ ಸರಿ ಕಡಿಮೆ ಸಂಬಳ ವರ್ಕ್ ಮಾಡ್ತೀನಪ್ಪ ಕಡಿಮೆ ಟೈಮಿಂಗ್ ಕೆಲಸ ಮಾಡ್ತೀನಿ ನೀನ್ ತಗೋ ಹೊರಗಡೆ ವೇಟ್ ಮಾಡು ನಾನ್ ಬರ್ತೀನಿ ಸರ್ ಎಲ್ಲರಿಗೂ ಕರೆಂಟ್ ಶಾಕ್ ಹೊಡಿತೈತೆ ಬಟ್ ನಾನು ವಿನಾಯಕ್ ಕೃಷ್ಣಮೂರ್ತಿ ನಾರಾಯಣ ಸ್ವಾಮಿ ನಾನು ಕರೆಂಟ್ ಶಾಕ್ ಹೊಡಿತೇನೆ ಸರ್ ನನ್ ಕೆಲ್ಸಕ್ಕೆ ತಗೊಂಡ್ ನೋಡ್ರಿ ಸರ್ ನೀವು ಒಂದ್ಸಲ ತಗೊಂಡ್ಬೇಕು ಸರ್ ತಗೊಂತೀನಿ ನಾ ಶಾಕ್ ಕೊಡ್ತೀನಿ ಸರ್ ಕರೆಂಟ್ ಭಯಂಕರ ಶಾಣೆ ಇದೆಯೋ ನೀನ್ ಬ್ರಿಲಿಯಂಟ್ ಮೆಮರಿ ಪವರ್ ಐತಿ ವಿನಯ್ ಸರ್ ಸರಿ ಯಾವಾಗ ಅಗ್ಲಿಗೆ ತೆಗಿಬೇಡು ಸ್ಕೂಟ್ರೆ ಒಳಗೆ ಸರ ಇನ್ನೊಂದು ಫಸ್ಟ್ ಅದು ಯಾವಾಗ ಸಿಕ್ಕಿರೋವಾಗ ಹೋರಾಟ ಆಗಿದೆ ನಿಂದ್ರು ಸರ್ ಇನ್ನೊಂದು ನೀನು ಕಂಬ ಹತ್ತಿ ಮೇಲೆ ಕೆಲಸ ಮಾಡತಾರ ಹುಷಾರ ಕೆಲಸ ಮಾಡಿ ದುಡ್ಬೇಡ ನೀನ್ ನಂಬ್ಕೊಂಡಿರ್ತ ಸರ ಎಲ್ಲರಿಗೂ ನಾಳೆ ಇಂಟರ್ವ್ಯೂಗೆ ನಾಳೆ ಇಂಟರ್ವ್ಯೂ ಇರೋದು ನಾಳೆನೆ ಮತ್ತೆ ಇವತ್ತೇ ಕರೆಸಿದ್ರಿ ಆಕ್ಚುಲಿ ನಾನು ಕೂಡ ನಿಮ್ಮಂಗೆ ಕ್ಯಾಂಡಿಡೇಟ್ ಅಯ್ಯೋ ಆಕ್ಚುಲಿ ನನ್ನ ಹತ್ರ ಎಲ್ಲ ಯಾರ್ಯಾರು ಕ್ಯಾಂಡಿಡೇಟ್ ಇಂಟರ್ವ್ಯೂ ಅಟೆಂಡ್ ಆಗ್ತಾರಲ್ಲ ಅವ್ರ ಡೀಟೇಲ್ಸ್ ಎಲ್ಲ ಇತ್ತು ಸೊ ನಾನು ನಿಮ್ಗೆ ಫೋನ್ ಮಾಡಿ ಕರೆ ಕಳಿಸಿದೆ ಪ್ಲೀಸ್ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸ್ ಗೊತ್ತಿಲ್ಲ ಕಾರಣ ಒಮಿಕ್ರಾನ್ ಸುಟ್ಟು ಸುಟ್ಟ ಎಲ್ಲ ಸ್ಪ್ರೆಡ್ ಆಗೋದು ದೂರ ಇರ್ರಿ ದೂರ ಇರ್ರಿ ಆಕ್ಚುಲಿ ನಾನ್ ನಿಮ್ಗೆ ಹೇಳ್ಬೇಕಂದ್ರೆ ಭಯ ಆಗತ್ತಿ ನನಗೆ ನಾಳೆ ಇಂಟರ್ವ್ಯೂನಾಗ ಯಾವ ರೀತಿ ಕಾಂಪಿಟೇಷನ್ ಇರ್ತದಂತ ತಿಳ್ಕೋಬೇಕಂತಂದೇಳಿ ಕುತೂಹಲ ಇತ್ತು ಅದಕ್ಕೆ ಪ್ಲಾನ್ ಮಾಡಿ ನಿಮ್ಮ ನಿಮ್ ಕರೆ ಕಳಿಸಿದೆ ನಿಮ್ಮನ್ನೆಲ್ಲ ಫುಲ್ ಮಾಡಿ